ಮಕ್ಕಳೇ ನಮಸ್ತೆ, ಹೇಗಿದ್ದೀರಿ? ಕೌರವೇಂದ್ರನ ಕೊಂದೆ ನೀನು, ಮನಸ್ಸಿನೊಳಗೆ ಅದನ್ನು ಯೋಚನೆ ಮಾಡ್ತಾ ಇದ್ದೀರಾ? ಕುಮಾರವ್ಯಾಸನ ಕಾವ್ಯ ಸೌಂದರ್ಯ ಏನು, ಏನೆಲ್ಲ ಪದಪ್ರಯೋಗಗಳನ್ನು ಮಾಡಿದ್ದಾನೆ, ಹೇಗೆಲ್ಲ ಕರೆದಿದ್ದಾನೆ ಕೃಷ್ಣನನ್ನು, ಕೃಷ್ಣ ಏನು ಹೇಳಿದ, ಕರ್ಣ ಏನು ಉತ್ತರ ಕೊಟ್ಟ, ಕರ್ಣನ ಉತ್ತರದಿಂದ ನಿಮ್ಮ ಮನಸ್ಸಿನಲ್ಲಿ ಕರ್ಣನ ಬಗ್ಗೆ ಯಾವ ಭಾವನೆ ಮೂಡಿತು, ಕೃಷ್ಣನ ಸಾಮರ್ಥ್ಯದ ಬಗ್ಗೆ ಏನೆನಿಸಿತು, ನಾವು ಹೇಗಿರಬೇಕು ಎನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬಂತ? ಗುಡ್, ಒಳ್ಳೆಯದು. ಈ ಕಾವ್ಯದ ಆಶಯವನ್ನು ಮತ್ತೆ ನೆನಪು ಮಾಡಿಕೊಳ್ಳೋಣ. ನಾವು ಸದ್ಧರ್ಮದಲ್ಲಿ ನಡೆದರೆ, ನಾವು ಒಳ್ಳೆಯ ದಾರಿಯಲ್ಲಿ ನಡೆದರೆ ದೇವರು ನಮ್ಮನ್ನು ಕಾಪಾಡ್ತಾರೆ. ಶರಣಾಗತಿಯೊಂದಿಗೆ ನಾವು ಮುನ್ನಡೆಯಬೇಕು, ನಾವು ಅಡುಗೆ ಮಾಡಬೇಕು, ನಾವು ಉಣಬೇಕು, ತಿನ್ನುವ ಯೋಗ ಕೊಡು ದೇವರೇ ಅಂತ ಕೇಳಬೇಕು. ನಾನೇ ಅಡುಗೆ ಮಾಡ್ತೇನೆ, ನಾನೇ ಉಣ್ತೇನೆ, ನಿನ್ನ ಅಗತ್ಯವೇ ಇಲ್ಲ ಅಂತ ನಡೆದರೆ ದೇವರು ಅದಕ್ಕೊಂದು ಬೇರೆ ದಾರಿಯನ್ನು ತೋರಿಸ್ತಾನೆ. ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಚಿಂತನೆಯೊಂದಿಗೆ ಬೇರೆಯವರಿಗೆ ಕೆಡುಕು ಮಾಡದೆ, ಬೇರೆಯವರ ಸಂಪತ್ತಿಗೆ, ಬೇರೆಯವರ ನೆಮ್ಮದಿಯಲ್ಲಿ ನಾವು ಮತ್ಸರ ಪಡದೆ, ನಂಜಿನಿಂದ ದೂರ ಇದ್ದು ನಮ್ಮ ಒಳಗೆ ತಿಳಿಯಾಗಿರುವಂತಹ ಒಳ್ಳೆಯ ಭಾವವನ್ನು ಅನಗತ್ಯ ನಾವೇ ಕೈ ಹಾಕಿ ಕಲಕುವ ಹಾಗೆ ಮಾಡದೆ ಹೊಂದಿಕೊಂಡು ಹೋಗಿ ಆ ಬದುಕಿನಲ್ಲಿ ನಿಜವಾದಂಥ ಸ್ವರ್ಗ ಕಾಣಬೇಕು ಎನ್ನುವುದನ್ನು ಈ ಕಾವ್ಯದ ಮೂಲಕವಾಗಿ ನಾವು ತಿಳಿಯಬಹುದು. ಮಕ್ಕಳೇ, ಈಗ ಈ ಪಾಠದಲ್ಲಿ ಬರುವಂತಹ ವ್ಯಾಕರಣ ಅಂಶಗಳು ಯಾವುದು ಅಂತ ಗಮನರಿಸೋಣ. ನಾವು ಈಗಾಗಲೇ ನೀವು ಛಂದಸ್ಸಿನ ಬಗ್ಗೆ ತಿಳಿದಿರಬಹುದು, ಹೇಗೆ ಗದ್ಯ ಭಾಗಕ್ಕೆ ವ್ಯಾಕರಣಗಳು ಹೆಚ್ಚು ಉಪಯುಕ್ತವು, ಅದೇ ರೀತಿ ಪದ್ಯದಲ್ಲಿಯೂ ಕೂಡ ವ್ಯಾಕರಣ ಅಂಶಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದರಲ್ಲಿ ಬಹಳ ದೊಡ್ಡ ಶಾಸ್ತ್ರ ಛಂದಶಾಸ್ತ್ರ. ಇವುಗಳಲ್ಲಿ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಪ್ರಾಸಗಳು, ಯತಿ ಮತ್ತು ಗಣ. ಅದರಲ್ಲಿ ಮೊದಲಿಗಿರುವಂಥದ್ದು ಪ್ರಾಸ. ಆ ಪ್ರಾಸ ಅಂದರೆ ಏನು ಅಂತ ತಿಳ್ಕೊಳ್ಳುವ, ಆ ಪ್ರಾಸ ಏನು ಹೇಳ್ತದೆ ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ಳುವ. ಪ್ರಾಸಗಳು ಅಂದರೆ ಏನು, ಏನು ಹೇಳ್ತದೆ ಪ್ರಾಸ ಎನ್ನುವುದರ ಶಬ್ದಾರ್ಥ ಏನು, ಇವುಗಳ ಕುರಿತಾಗಿ ನೀವು ಗಮನಹರಿಸಿದಾಗ, ಮಕ್ಕಳೇ ಕಾಣ್ತದಲ್ವಾ, ಕಾಣ್ತದಲ್ವಾ, ಸರಿ, ಪ್ರಾಸ ನಾನು ಹೇಳ್ತೇನೆ. ಇದು ಪ್ರಾ ಎಂಬ ಉಪಸರ್ಗದಿಂದ ಕೂಡಿದ ಆಸ್ ಎಂಬ ಧಾತುವಿನ ಭಾವಕೃದಂತ ರೂಪವಿದು. ಕೇಳಿ, ಪ್ರಾ ಎಂಬ ಉಪಸರ್ಗದಿಂದ ಕೂಡಿದ ಆಸ್ ಎಂಬ ಧಾತುವಿನ ಭಾವಕೃದಂತ ರೂಪವಿದು. ಪ್ರಾ ಎಂದರೆ ಪ್ರಕರ್ಷವಾಗಿ ಅಥವಾ ಅತಿಶಯವಾಗಿ, ಪ್ರಕರ್ಷವಾಗಿ ಅಥವಾ ಅತಿಶಯವಾಗಿ. ಆಸ ಅಂದರೆ ಇರುವಿಕೆ, ಅತಿಶಯವಾಗಿ ಇರುವಿಕೆ ಅಂತ ಅರ್ಥ. ವ್ಯಂಜನಗಳ, ಸದೃಶ ವ್ಯಂಜನಗಳ ಪುನರಾವೃತ್ತಿಯನ್ನು ಪ್ರಾಸ ಅಂತ ಕರೆಯಬಹುದು. ಸದೃಶ ವ್ಯಂಜನಗಳನ್ನು ಒಂದು ಕಾವ್ಯದಲ್ಲಿ ಪದೇ ಪದೇ ಬಳಸುವುದನ್ನು, ಪುನರಾವೃತ್ತಿಯನ್ನು ಪ್ರಾಸ ಅಂತ ಕರೆಯಬಹುದು. ಈ ಪ್ರಾಸದಲ್ಲಿ ಅತಿ ಮುಖ್ಯವಾಗಿ ನಾವು ಗಮನಹರಿಸಬೇಕಾದದ್ದು ಎರಡು ವಿಷಯಗಳು, ಒಂದು ಆದಿಪ್ರಾಸ ಮತ್ತೊಂದು ಅಂತ್ಯಪ್ರಾಸ. ಆದಿಪ್ರಾಸ ಮತ್ತು ಅಂತ್ಯಪ್ರಾಸ, ಪದ್ಯದ ಪ್ರತಿ ಸಾಲಿನ ಒಂದು ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ, ಪದ್ಯದ ಪ್ರತಿ ಸಾಲಿನ ಒಂದು ಮತ್ತು ಎರಡನೆಯ ಸ್ವರದ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನ ಇದ್ದರೆ, ಒಂದು ಮತ್ತು ಎರಡನೆಯ ಸ್ವರದ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನ ಇದ್ದರೆ ಅದನ್ನು ಆದಿಪ್ರಾಸ ಅಂತಲೂ, ಪದ್ಯ ಪಾದದ ಕೊನೆಯಲ್ಲಿ, ಕೊನೆಯ ಗೆರೆಯಲ್ಲಿ, ಪದ್ಯಪಾದದ ಕೊನೆಯ ಗೆರೆಯಲ್ಲಿ, ಇದು ಮೊದಲನೇ ಸಾಲಿನಲ್ಲಿ. ಈಗ ನಾಲ್ಕು ಗೆರೆ ಅಂತ ಇದ್ದರೆ ಮೊದಲನೇ ಸಾಲಿನ ಒಂದು ಮತ್ತು ಎರಡನೇ ಸ್ವರಗಳ ಮಧ್ಯದಲ್ಲಿ ಒಂದೇ ವ್ಯಂಜನ ಇದ್ದರೆ ಅದನ್ನು ಆದಿಪ್ರಾಸ ಅಂತಲೂ, ಪ್ರತಿ ಪಾದದ ಕೊನೆಯಲ್ಲಿ, ಕೊನೆಯ ಗೆರೆಯಲ್ಲಿ ಒಂದೇ ಜಾತಿಯ ವ್ಯಂಜನ ಇದ್ದರೆ ಅದನ್ನು ಅಂತ್ಯಪ್ರಾಸ ಅಂತಲೂ ಕರೆಯುತ್ತಾರೆ. ಈಗ ಇವುಗಳಲ್ಲಿರುವಂಥ ಆರು ಬಗೆಗಳು ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಅಜಪ್ರಾಸ, ಶರಭಪ್ರಾಸ, ಹಯಪ್ರಾಸ. ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಅಜಪ್ರಾಸ, ಶರಭಪ್ರಾಸ, ಹಯಪ್ರಾಸ. ಏನು ಸಿಂಹಪ್ರಾಸ ಅಂತ ಹೇಳಿದರೆ, ಸಿಂಹಪ್ರಾಸ ಹೇಳಿದರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರವು, ಅಂದರೆ ಸ್ವರವು, ಪ್ರಾಸಾಕ್ಷರದ ಹಿಂದಿನ ಸ್ವರವು ಹ್ರಸ್ವವಾಗಿದ್ದರೆ ಅದನ್ನು ಸಿಂಹಪ್ರಾಸ ಅಂತ ಹೇಳ್ತಾರೆ. ಈಗ ನೋಡಿ, ಒಂದು ಉದಾಹರಣೆಯಲ್ಲಿ ಕೊಟ್ಟಿದ್ದೇನೆ. ಅವಧಿಯೊಳಗೆ ಪಾರ್ಥ ಬಂದೋರ್ವ ಕೇಳಿದ, ರವಗೀವುವುದಲ್ಲದೆ ಬೇರೆ ಪವನ ಸಂಭವ ಮೂರ್ಖನಾತಗೀಯದಿರೆಂದು
ಅವನೀಶನ ಅಮರರ್ಗೆ ಮಣಿದ. ಅವಧಿಯೊಳಗೆ ಮೊದಲನೆಯ ಆ, ಮೂರನೆಯದ್ದು ಎರಡನೆಯದ್ದು ನೋಡಿ ವಾ ಎನ್ನುವುದು ವ್ಯಂಜನ, ಆಯಿತಾ? ಅವಧಿ ಅಲ್ಲಿ ಈ ಎನ್ನುವುದು ಸ್ವರ, ಎರಡನೆಯ ವ್ಯಂಜನ ವಾ. ಅವಧಿಯೊಳಗೆ ಪಾರ್ಥ ಬಂದೋರ್ವ ಕೇಳಿದ ರವಗಿಯುವುದಲ್ಲದೆ ಎರಡನೆಯದ್ದು ವಾ. ಬೇರೆ ಪವನ ಸಂಭವ ಮೂರನೆಯದ್ದು ವಾ. ಹೀಗೆ ಇದು ವಾ ಎನ್ನುವುದು ಪ್ರಾಸಾಕ್ಷರ, ಅದರ ಹಿಂದಿನದ್ದು ಹ್ರಸ್ವವಾಗಿದ್ದರೆ ನೋಡಿ ಆ ರ ಆ ಸ್ವರ ಪ ಎನ್ನುವುದು ಆ, ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದರೆ ಅದಕ್ಕೆ ಸಿಂಹಪ್ರಾಸ ಅಂತ ಹೇಳ್ತಾರೆ. ಇನ್ನು ಗಜಪ್ರಾಸ ಅಂತ ಹೇಳಿದರೆ ಪ್ರಾಸಾಕ್ಷರದ ಹಿಂದಿನ ಸ್ವರವು ದೀರ್ಘವಾಗಿದ್ದರೆ, ಪ್ರಾಸಾಕ್ಷರದ ಹಿಂದಿನ ಸ್ವರ ದೀರ್ಘವಾಗಿದ್ದರೆ ಅದನ್ನು ಗಜಪ್ರಾಸ ಅಂತ ಹೇಳ್ತಾರೆ. ಇಲ್ಲಿ ನೀವು ಗಮನರಿಸಿ, ಏನಯ್ಯ ಶಲ್ಯ ಭೂಪ ನಿನ್ನಂಗವಿದೇನಯ್ಯ ಮದನ ರೂಪ, ಭೂನಾಥ ನಿನಗಿಂತ ಸಾರಥಿತನದಂತ ಹೀನ ವೃತ್ತಿಗಳೇಕಯ್ಯ ಪೇಳಯ್ಯ. ನಾ ಪ್ರಾಸ ಬಂದಿದೆ, ಸರಿಯಾ? ಏನಯ್ಯ ದೇನಯ್ಯ, ಅದರ ಹಿಂದಿನ ಅಕ್ಷರ ನೋಡಿ ದೀರ್ಘವಾಗಿ ಉಂಟು. ಏನಯ್ಯ ಶಲ್ಯ ಭೂಪ ನಿನ್ನಂಗವಿದೇನಯ್ಯ ಮದನ ರೂಪ ಭೂನಾಥ, ಎಲ್ಲವೂ ಕೂಡ ದೀರ್ಘವಾಗಿದೆ. ಹೀಗೆ ಪ್ರಾಸಾಕ್ಷರದ ಹಿಂದಿನ ಸ್ವರವು ದೀರ್ಘವಾಗಿದ್ದರೆ, ಹಿಂದಿನ ಸ್ವರವು ದೀರ್ಘವಾಗಿದ್ದರೆ ಅದನ್ನು ಗಜಪ್ರಾಸ ಅಂತ ಕರೀತಾರೆ. ಮತ್ತು ಮೂರನೇದಲ್ಲಿ ವೃಷಭಪ್ರಾಸ. ವೃಷಭಪ್ರಾಸ ಅಂತ ಹೇಳಿದರೆ ಪ್ರಾಸಾಕ್ಷರದ ಹಿಂದೆ ಅನುಸ್ವಾರವಿದ್ದರೆ, ಅನುಸ್ವಾರ ಯಾವುದು ಹೇಳಿ, ಗಟ್ಟಿ ಹೇಳಿ. ಆ ಸರಿ, ಅಂ. ಅನುಸ್ವಾರವಿದ್ದರೆ, ಪ್ರಾಸಾಕ್ಷರಗಳಿಂದ ಅನುಸ್ವಾರವಿದ್ದರೆ ಅದನ್ನು ವೃಷಭಪ್ರಾಸ. ನೋಡಿ, ಬಂದು ಕಂಡಳು ಸಭೆಯ ದಿಂದ ಭವದೇವೇಂದ್ರ ಸುಮನಸ ವೃಂದ ಸಕಲ ಮುನೀಂದ್ರ ದಿತಜರು ಹೊಂದಿ ಪರಮಾನಂದ ದಿಂದಿರೆ. ಬಂದು ಕಂಡಳು ಅರವಿಂದ ವೃಂದ ಹೊಂದಿ ದ ಎನ್ನುವುದಿಲ್ಲಿ ಪ್ರಾಸಾಕ್ಷರ, ಅದರ ಹಿಂದಿನ ಅಕ್ಷರ. ಪ್ರಾಸಾಕ್ಷರಗಳ ಹಿಂದೆ ಅನುಸ್ವಾರ ಉಂಟು, ಹೌದಾ? ಪ್ರಾಸಾಕ್ಷರಗಳ ಹಿಂದೆ ಬಂ ವಿಂ ವೃಂ ಹೊಂ, ಬಂದು ಬಂ ವಿಂ ದ ವಿಂ ವೃಂದ ವೃಂ ಹೊಂದಿ ಹೊಂ, ಹೀಗೆ ಹಿಂದೆ ಅನುಸ್ವಾರವಿದ್ದರೆ ಅದನ್ನು ವೃಷಭಪ್ರಾಸ ಅಂತ ಕರೀತಾರೆ. ಅಜಪ್ರಾಸ ಹೇಳಿದರೆ ಪ್ರಾಸಾಕ್ಷರಗಳ ಅಜಪ್ರಾಸ. ಪ್ರಾಸಾಕ್ಷರಗಳ ಹಿಂದೆ ವಿಸರ್ಗವಿದ್ದರೆ, ಅಹ ಎನ್ನುವುದು ವಿಸರ್ಗ ಉಂಟಲ್ಲ, ಹಾಗೆ ವಿಸರ್ಗವಿದ್ದರೆ ಅದನ್ನು ಅಜಪ್ರಾಸ ಅಂತ. ನೋಡಿ, ಅಹ ಪೊರೆವನವನಿವನೇ ಪರಮಮಯ ಶ ಪ್ರಾತನಲ್ಕೆ, ನೀವು ಉಳಿದದ್ದು ಬಿಡಿ. ಪೋ ಪ ಪೆ ಪ ಎನ್ನುವುದು ನಾಲ್ಕು ಪ್ರಾಸಾಕ್ಷರಗಳನ್ನು ಕಾಣಬಹುದು. ಅದರ ಹಿಂದಿರುವಂಥ ವಿಸರ್ಗ ನೋಡಿ, ಅಹ ಶಹ ಅಹ ಮತ್ತು ಸ್ವಹ, ಈ ನಾಲ್ಕು ವಿಸರ್ಗಗಳನ್ನು ನೀವು ಗಮನಿಸಬಹುದು. ಹಾಗಾಗಿ ಪ್ರಾಸಾಕ್ಷರಗಳ ಹಿಂದೆ ವಿಸರ್ಗವಿದ್ದರೆ ಅದನ್ನು ಅಜಪ್ರಾಸ ಅಂತ ಕರೀತಾರೆ. ನಂತರ ಶರ್ಭಪ್ರಾಸ ಮತ್ತು ಹಯಪ್ರಾಸದ ಬಗ್ಗೆ ಕಾಣುವ. ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ, ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಅದನ್ನು ಶರ್ಭಪ್ರಾಸ ಅಂತ ಹೇಳ್ತಾರೆ. ನಿತ್ಯದಾಹಾರವನ್ನು ಕೊಡುತ್ತಿಹರು ಮಿಥ್ಯೆಯೊಳು ಸಿಲುಕಿಹನು ನಿಜದೊಳಗತ್ಯಧಿಕ ಧರ್ಮಾತ್ಮನೆಂಬುದು ತಥ್ಯವದು ಕಂಗೊಳಿಸಲೀತಗೆ ನಿತ್ಯಮ ಮಂಗಲವಾಗೆನ್ನುತ. ಈಗ ನೋಡಿ, ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳು ಅಂತ ಹೇಳಿದೆ ನಾನು. ತಾ ಮತ್ತು ಯ ನಿತ್ಯ ಮಿಥ್ಯೆ, ಥಾ ಮತ್ತು ಯ ಗತ್ಯಧಿಕ, ತಾ ಮತ್ತು ಯ ತಥ್ಯವದು, ತಾ ಮತ್ತು ಯ ನಿತ್ಯ, ತಾ ಮತ್ತು ಯ, ಹೀಗೆ ಎರಡು ಮೂರು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ, ಪ್ರಾಸಾಕ್ಷರಗಳಾಗಿದ್ದರೆ ಅದಕ್ಕೆ ಶರಭಪ್ರಾಸ ಅಂತ ಹೆಸರು. ಹಯಪ್ರಾಸ ಹೇಳಿದರೆ ಒಂದೇ ಜಾತಿ ಎರಡು ವ್ಯಂಜನಗಳಾಗಿದ್ದರೆ ಅದು ಹಯಪ್ರಾಸ. ಇನ್ನಾದರವರು ಬಂದು ನಿಮ್ಮೊಡನೆ ಮುನ್ನಿನಂತಿರ್ಪವೆಂದು ಎನ್ನ ನಿಲ್ಲಿಗೆ ಸಂದಿಗೆ ಕಳುಹಿದರು ಮನ್ನಿಸೈ ಕರುಣದೊಳಗೆ. ಇನ್ನಾದರೂ ನಾಕೆ ನಾಡಿವತ್ತು ಮುನ್ನಿನಂತಿರ್ಪರೆಂದು ನೀಗೆ ಮತ್ತೆ ನಾವೇ ಅಡಿವತ್ತು ಎನ್ನ ನಾ ಮತ್ತು ನಾ ಮುನ್ನಿ ಮನ್ನಿಸೈ ನಾಕೆ ನಾ. ಹಾಗೆ ಒಂದೇ ಜೀತೆ ಎರಡು ವ್ಯಂಜನಗಳು ಪ್ರಾಸಾಕ್ಷರಗಳಿದ್ದರೆ ಅದಕ್ಕೆ ಹಯಪ್ರಾಸ ಅಂತ ಹೆಸರು. ಸಿಂಹಪ್ರಾಸ ಅಂದರೆ ಹಿಂದೆ ಹ್ರಸ್ವವಾಗಿರಬೇಕು ಪ್ರಾಸಾಕ್ಷರದ ಹಿಂದೆ. ಗಜಪ್ರಾಸ ಹೇಳಿದರೆ ಪ್ರಾಸಾಕ್ಷರದ ಹಿಂದಿನ ಸ್ವರವು ದೀರ್ಘವಾಗಿರಬೇಕು. ಆಮೇಲೆ ವೃಷಭಪ್ರಾಸ ಮತ್ತು ಅಜಪ್ರಾಸ ಹಿಂದಿನ ಅಕ್ಷರ ಅನುಸ್ವಾರ ಮತ್ತು ವಿಸರ್ಗವಾಗಿರಬೇಕು. ಪ್ರಾಸಾಕ್ಷರದ ಹಿಂದಿನದ್ದು ಅನುಸ್ವಾರವಾದರೆ ವೃಷಭ, ವಿಸರ್ಗವಾದರೆ ಅಜಪ್ರಾಸ.
ಶರಭ ಮತ್ತು ಹಯಪ್ರಾಸಗಳು ಹೇಳಿದರೆ ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳಿದ್ದರೆ ಶರಭಪ್ರಾಸ, ಒಂದೇ ಜಾತಿಯ ಎರಡು ಮೂರು ವ್ಯಂಜನಗಳು ಪ್ರಾಸಾಕ್ಷರವಾಗಿದ್ದರೆ ಹಯಪ್ರಾಸ, ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಶರಭಪ್ರಾಸ, ಒಂದೇ ಜಾತಿಯ ಎರಡು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಹಯಪ್ರಾಸ. ಇವುಗಳು ಪ್ರಾಸಗಳ ಬಗ್ಗೆ ನಾವು ತಿಳ್ಕೊಂಡಾಯಿತು. ಇನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಮಾತ್ರಾಗಣದ ಬಗ್ಗೆ ವಿವರ ನೀಡಿದ್ದಾರೆ. ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ಮಾತ್ರೆ ಎಂಬ ಮಾನದಿಂದ ಅಳೆಯಲಾಗುವುದು. ಈ ಮಾತ್ರೆಗಳ ಆಧಾರದಿಂದ ಗಣವಿಭಾಗ ಮಾಡಿದರೆ ಅದಕ್ಕೆ ಮಾತ್ರಾಗಣ ಅಂತ ಹೇಳ್ತಾರೆ. ಹೀಗೆ ಗಣಗಳನ್ನು ವಿಂಗಡಿಸುವಾಗ ಮೂರು, ನಾಲ್ಕು ಅಥವಾ ಐದು ಮಾತ್ರೆಗಳ ಗಣಗಳನ್ನು ಮಾಡಲಾಗುತ್ತದೆ. ಪದ್ಯದ ಪ್ರತಿ ಸಾಲಿನಲ್ಲಿರುವ ಎಲ್ಲ ಅಕ್ಷರಗಳ ಮಾತ್ರೆಗಳನ್ನು ನಿಶೇಷವಾಗಿ ಗಣಗಳಾಗಿ ವಿಂಗಡಿಸಬೇಕು. ಮಾತ್ರಾಗಣ, ಗಣ ಅಂತ ಹೇಳಿದರೆ ಗುಂಪು ಅಂತ ಅರ್ಥ. ಒಂದು ಅಕ್ಷರವನ್ನು ಉಚ್ಚರಿಸುವ ಕಾಲವನ್ನು ನಾವು ಮಾತ್ರೆಗಳು ಅಂತ ಹೇಳ್ತೇವೆ. ಈ ಮಾತ್ರೆಗಳ ಆಧಾರದಲ್ಲಿ ಗಣಗಳನ್ನು ನಾವು ಮಾಡ್ತೇವೆ. ಮೂರು ಮಾತ್ರೆ ಗಣ, ನಾಲ್ಕು ಮಾತ್ರೆ ಗಣ, ಐದು ಮಾತ್ರೆ ಗಣ, ಹೀಗೆ ಒಂದು ಸಾಲಿನಲ್ಲಿರುವಂತಹ ಎಲ್ಲವೂ ಕೂಡ ಗಣಗಳಾಗಿ ವಿಂಗಡಿಸಲ್ಪಡಬೇಕು. ನಿಶೇಷವಾಗಿ ಅಂದರೆ ಏನು ಉಳಿಯಬಾರದು. ಹೀಗೆ ವಿಂಗಡಿಸುವಾಗ ಎರಡು ಚಿಹ್ನೆಗಳನ್ನು ನಾವು ಬರೆಯುತ್ತೇವೆ. ಎರಡು ವಿಭಾಗಗಳಿವೆ, ಅವುಗಳು ಗುರು ಮತ್ತು ಲಘು. ಹ್ರಸ್ವಸ್ವರಗಳನ್ನು ನಾವು ಬರೆಯುವಾಗ ಲಘು ಚಿಹ್ನೆಯನ್ನು, ದೀರ್ಘಸ್ವರಗಳನ್ನು ಬರೆಯುವಾಗ ಗುರು ಚಿಹ್ನೆಯನ್ನು ಉಪಯೋಗಿಸ್ತೇವೆ. ಯಾವುದು ಹ್ರಸ್ವ ಮತ್ತು ಯಾವುದು ದೀರ್ಘ ಎನ್ನುವುದು ನಿಮಗೆ ತಿಳಿದಿರಬಹುದು. ಇದು ಲಘು ಮತ್ತು ಈ ಚಿಹ್ನೆ ಗುರು. ಎಲ್ಲ ಹ್ರಸ್ವಸ್ವರಗಳಿಗೆ ಲಘು ಚಿಹ್ನೆ, ಆ ಬಳಿಕ ಒತ್ತಕ್ಷರಗಳಿದ್ದರೆ ಕಗ್ಗ, ಕಗ್ಗ ಇದ್ದರೆ ಹೀಗೆ ಒತ್ತಕ್ಷರಗಳಿದ್ದರೆ ಇಲ್ಲಿ ಸ್ವರ ಆ ಬರುವುದರಿಂದ ಅಂತಹ ಹ್ರಸ್ವಸ್ವರಗಳಿಗೂ ಕೂಡ ಲಘು ಚಿಹ್ನೆ. ಶಿಥಿಲ ದ್ವಿತ್ವಗಳಿದ್ದರೆ ತೇಲಿಸಿ ಬಿಡುವಂತಹ ಪದಗಳು, ಕುಳಿರ್ಗಾಳಿ, ಅಮರ್ದು ಇಂಥ ಪದಗಳಿದ್ದರೆ ಇಂಥ ಶಿಥಿಲ ದ್ವಿತ್ವದ ಹಿಂದಿನ ಪದಗಳಿಗೂ ಕೂಡ ಲಘು ಚಿಹ್ನೆಯನ್ನು ನೀವು ಕೊಡಬೇಕು. ಅದೇ ರೀತಿ ಗುರು ಚಿಹ್ನೆಯನ್ನು, ಎಲ್ಲ ದೀರ್ಘಾಕ್ಷರಗಳಿಗೂ ಗುರು ಚಿಹ್ನೆಯನ್ನು ಕೊಡಬೇಕು. ಎಲ್ಲ ದೀರ್ಘ ಸ್ವರಗಳಿಗೂ ಹೂ ಆ ಹೀಗೆ ಎಲ್ಲ ದೀರ್ಘ ಸ್ವರಗಳ ಮೇಲೆ ಗುರು ಚಿಹ್ನೆಯನ್ನು ನೀವು ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿರುವ ಅಕ್ಷರ, ಅನುಸ್ವಾರ ಅಂ ವಿಸರ್ಗ ಹ ಇವುಗಳಿಂದ ಕೂಡಿದ ಅಕ್ಷರಕ್ಕೂ ಕೂಡ ನೀವು ಲಘು ಗುರು ಹಾಕುವಾಗ ಅತ್ಯಂತ ಎಚ್ಚರದಲ್ಲಿರಬೇಕು. ಎಲ್ಲ ದೀರ್ಘಾಕ್ಷರಗಳು ಒತ್ತಕ್ಷರಗಳ ಹಿಂದಿನ ಅಕ್ಷರ, ಅಕ್ಷರ ಅಂತ ಇದ್ದರೆ ಇದು ಒತ್ತಕ್ಷರ ಆದ ಕಾರಣ ಇದರ ಹಿಂದಿನ ಅಕ್ಷರವು ಕೂಡ ಗುರು ಅಂತ ಆಗ್ತದೆ. ಒತ್ತಕ್ಷರದ ಹಿಂದಿನ ಅಕ್ಷರ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಪುಟ ಸಂಖ್ಯೆ 126 ಗಮನಿಟ್ಟು ನೋಡಿ. ಅನುಸ್ವಾರ ಅಥವಾ ವಿಸರ್ಗಗಳಿಂದ ಕೂಡಿರುವ ಅಕ್ಷರ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಶಂಖ, ಖ ಎನ್ನುವುದಲ್ಲಿ ಆ ಸ್ವರ ಆದ ಕಾರಣ ಅದಕ್ಕೆ ಲಘು, ಶಂ ಎನ್ನುವುದು ಗುರುವಾದ ಕಾರಣ ಅನುಸ್ವಾರದಿಂದ ಕೂಡಿರುವ ಕಾರಣ ಅದಕ್ಕೆ ಗುರು. ವ್ಯಂಜನಾಕ್ಷರದಿಂದ ಕೂಡಿರುವ ಅಕ್ಷರ, ವ್ಯಂಜನಾಕ್ಷರದಿಂದ ಕೂಡಿರುವ ಅಕ್ಷರ ನೋಡಿ, ಬಯಲೊಳ್ ಳು ಅಂತ ಇರುವುದರಿಂದ ಅದಕ್ಕೆ ಒಟ್ಟಿಗೆ ಗುರು ಚಿಹ್ನೆ. ಮತ್ತು ಷಟ್ಪದಿಯ ಮೂರು ಮತ್ತು ಆರನೆಯ ಸಾಲಿನ ಕೊನೆಯ ಅಕ್ಷರ, ಷಟ್ಪದಿ ಅಂದರೆ ಆರು ಸಾಲುಗಳುಳ್ಳಂತಹ ಪದ್ಯ, ಅದರ ಮೂರನೇ ಮತ್ತು ಆರನೇ ಸಾಲು, ಅದರ ಮೂರನೇ ಮತ್ತು ಆರನೇ ಸಾಲು ಕೊನೆಯ ಅಕ್ಷರ, ಅದು ಲಘುವಾಗಿದ್ದರೂ ಕೂಡ ಅದನ್ನು ಗುರುವೆಂದು ಪರಿಗಣಿಸುವುದು. ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ಅದನ್ನು ಗುರುವೆಂದು ಪರಿಗಣಿಸುವುದು. ಇದು ನಿಮ್ಮ ಛಂದಸ್ಸಿನ ಪಾಠದಲ್ಲಿ ಈಗಾಗಲೇ ನಿಮಗೆ ಆಗಿರಬಹುದು, ನಾನಿದನ್ನು ಮತ್ತೆ ನಿಮಗೆ ನೆನಪಿಸಿದ್ದಷ್ಟೇ. ನಾವೀಗ ಗಮನಿಸಬೇಕಾದದ್ದು ಅತ್ಯಂತ ಪ್ರಮುಖವಾಗಿ ಷಟ್ಪದಿಯ ಬಗ್ಗೆ. ಈಗಾಗಲೇ ಎರಡು ಮೂರು ಸಲ ಹೇಳಿದೆ ಮಕ್ಕಳೇ, ಷಟ್ಪದಿ ಅಂದರೆ ಆರು ಸಾಲು. ಈ ಷಟ್ಪದಿಗಳಲ್ಲಿ ಪ್ರಮುಖವಾಗಿ ಅತ್ಯಂತ ಪ್ರಸಿದ್ಧವಾದದ್ದು ಆರು, ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಿಕ, ಪರಿವರ್ಧಿನಿ. ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಿಕ, ಪರಿವರ್ಧಿನಿ. ಅದಲ್ಲದೆ ಶರ ಷಟ್ಪದಿ ಅಲ್ಲದೆ ತಲ ಷಟ್ಪದಿ, ಪ್ರೌಢ ಷಟ್ಪದಿ, ಹೀಗೆ
ಹಲವು ಪ್ರಕಾರಗಳನ್ನು ನಾವು ಕಾಣಬಹುದು. ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು ಶರ ಕುಸುಮ ಭೋಗ ಭಾಮಿನಿ ವಾರ್ಧಿಕ ಪರಿವರ್ತಿನಿ. ಈಗ ಈ ಕುಮಾರವ್ಯಾಸ ಭಾಮಿನಿ ಷಟ್ಪದಿಯಲ್ಲಿ ಬರೆದದ್ದರಿಂದ ಏನು ಈ ಭಾಮಿನಿ ಷಟ್ಪದಿಯ ಲಕ್ಷಣಗಳು ಅಂತ ನೀವು ಗಮನರಿಸಬೇಕು. ಷಟ್ಪದಿ ಅಂತ ಹೇಳಿದ ಕೂಡಲೇ ನಾನು ಈಗಾಗಲೇ ಹೇಳಿದ್ದರಿಂದ ಆರು ಸಾಲುಗಳುಳ್ಳ ಪದ್ಯ, ಆರು ಸಾಲುಗಳುಳ್ಳ ಪದ್ಯ. ಆರು ಸಾಲುಗಳುಳ್ಳ ಪದ್ಯಕ್ಕೆ ಮಾತ್ರ ವಿಂಗಡಣೆ ಹೇಗೆ ಮಾಡೋದು? ಪಠ್ಯಪುಸ್ತಕದಲ್ಲಿ ಸೊಗಸಾಗಿ ಕೊಟ್ಟಿದ್ದಾರೆ, ಆರು ಸಾಲುಗಳುಂಟು ಅಂತಾದರೆ ಒಂದು ಎರಡು ಮೂರು ನಾಲ್ಕು ಐದು ಆರು. ನೋಡಿ, ಒಂದು ಎರಡು ನಾಲ್ಕು ಐದನೇ ಪಾದಗಳು ಸಮಾನವಾಗಿದ್ದು ಪ್ರತಿ ಪಾದದಲ್ಲೂ ಮೂರು ನಾಲ್ಕು ಮತ್ತು ಮೂರು ನಾಲ್ಕು ಮಾತ್ರಗಳ ಎರಡು ಗಣಗಳಿರ್ತದೆ. ಈಗ ನೋಡಿ, ಇದು ಒಂದನೇ ಗೆರೆ, ಎರಡನೇ ಗೆರೆ, ಮೂರನೇ ಗೆರೆ, ನಾಲ್ಕು ಐದು ಆರು. ಇದರಲ್ಲಿ ನಾಲ್ಕು ಐದು ಮತ್ತು ಒಂದು ಎರಡು ಸಮಾನವಾಗಿರುತ್ತದೆ. ಇದರಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಐದು ಹಾಗೂ ನಾಲ್ಕರಲ್ಲಿಯೂ ಕೂಡ ಹಾಗೆ ಇರ್ತದೆ. ಓಕೆ, ಮೂರು ನಾಲ್ಕು ಮೂರು ನಾಲ್ಕು ಮಾತ್ರಗಳ ಎರಡು ಗಣಗಳಿರ್ತದೆ. ಒಟ್ಟಿಗೆ ಎಷ್ಟಾಯಿತು? ನಾಲ್ಕು ಏಳು ನಾಲ್ಕು ಏಳು, ಹದಿನಾಲ್ಕು ಮಾತ್ರಗಳಿರ್ತದೆ, ಹದಿನಾಲ್ಕು ಮಾತ್ರಗಳಿರ್ತದೆ. ಮೂರು ಮತ್ತು ಆರನೆಯ ಪಾದಗಳು ಪರಸ್ಪರ ಸಮಾನವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ಮೂರು ಮೂರು ಗಣಗಳಿರ್ತದೆ. ಅಂದರೆ ಮೂರು ನಾಲ್ಕು ಎನ್ನುವುದು ಒಂದು ಗಣ, ಎರಡು ಮೂರು ಎಷ್ಟಾಯಿತು? ಏಳು, ಮತ್ತು ನಾಲ್ಕು ಮೂರು ಏಳು, ನಾಲ್ಕು ಮೂರು ಏಳು ಹದಿನಾಲ್ಕು, ಇಪ್ಪತ್ತೊಂದು, ಇಪ್ಪತ್ತಮೂರು, ಮೂರು ನಾಲ್ಕು ಮೂರು ನಾಲ್ಕರ ಮೂರು ಗಣ, ಮತ್ತು ಒಂದು ಗುರು ಇರ್ತದೆ. ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು, ಒಟ್ಟಿಗೆ ಏಳು ಹದಿನಾಲ್ಕು ಇಪ್ಪತ್ತೊಂದು, ಮತ್ತೊಂದು ಗುರು ಇರ್ತದೆ. ಮೂರು ನಾಲ್ಕು ಮೂರು ನಾಲ್ಕರ ಮೂರು ಗಣ, ಇದರಲ್ಲೆಲ್ಲ ಮೂರು ನಾಲ್ಕು ಮೂರು ನಾಲ್ಕರದ್ದು ಎರಡೇ ಗಣ. ಗಣ ಅಂತ ಹೇಳಿದರೆ ಗುಂಪು, ಮೂರು ನಾಲ್ಕರ ಒಂದು ಗುಂಪು, ಮೂರು ನಾಲ್ಕರ ಎರಡನೇ ಗುಂಪು, ಒಟ್ಟಿಗೆ ಹದಿನಾಲ್ಕು ಮಾತ್ರೆ. ಮೂರು ನಾಲ್ಕು ಮೂರು ನಾಲ್ಕು ಎರಡು ಗುಂಪು, ಹದಿನಾಲ್ಕು ಮಾತ್ರೆ. ಮೂರು ಮತ್ತು ಆರನೇ ಪಾದದಲ್ಲಿ ಮಾತ್ರ ಮೂರು ನಾಲ್ಕು ಮೂರು ನಾಲ್ಕರ ಮೂರು ಗುಂಪು, ಮತ್ತೊಂದು ಗುರು, ಗುರುವಿಗೆ ಎರಡು ಮಾತ್ರೆ ಲೆಕ್ಕಾದ ಕಾರಣ ಇಪ್ಪತ್ತ ಮೂರು, ಇಪ್ಪತ್ತ ಮೂರು. ಈ ವಿಷಯಗಳು ನೀವು ತಿಳ್ಕೊಳ್ಬೇಕು. ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮತ್ತು ಒಂದು ಗುರು. ಮತ್ತೊಂದು ಸೂಕ್ಷ್ಮ ಮಕ್ಕಳೇ, ಪರೀಕ್ಷೆಗೆ ನಿಮಗೆ ಕೌರವೇಂದ್ರನ ಕೊಂದೆ ನೀನೆಂದ ಈ ಪದ್ಯದಿಂದ ಗುರು ಲಘು ಹಾಕಲಿಕ್ಕೆ ಬಂದರೆ ಕಣ್ಮುಚ್ಚಿ ಅದು ಭಾಮಿನಿ ಷಟ್ಪದಿ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ಮೂರು ಅಂತ ನೆನಪಿಟ್ಕೊಂಡ್ರೆ ಆಯಿತು. ಮತ್ತು ಕೆಳಗಿದ್ದು ಅದೇ ರೀತಿ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ಮೂರು, ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು, ಮತ್ತೊಂದು ಗುರು. ಇದಕ್ಕೆ ಸರಿಯಾಗಿ ನೀವು ಗುರು ಲಘುಗಳನ್ನು ಹಾಕಬೇಕು. ಸರಿ ಮಕ್ಕಳೇ, ಈ ಷಟ್ಪದಿಯನ್ನು ಕಲಿತ ನಂತರ ನಿಮ್ಮ ಪಠ್ಯಪುಸ್ತಕದಲ್ಲಿ ಚಟುವಟಿಕೆಯಲ್ಲಿ ಪುಟ ಸಂಖ್ಯೆ 128ರಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರಣವಣಿಸಿ, ಇದಕ್ಕೆ ನೀವು ಗುರು ಲಘು ಹಾಕಬೇಕು. ಭಾಮಿನಿ ಷಟ್ಪದಿ, ಅದರ ಕೆಳಗಿನದಕ್ಕೂ ಮಾರಿ ಗೌತಣವಾಯಿತು ನಾರಳಿ ಭಾರತವು, ಇದಕ್ಕೂ ಕೂಡ ಗುರು ಲಘು ಹಾಕಬೇಕು. ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿಯಾವುದು ಮನಕ್ಕೆ, ಕುಂತಿ ಸೂನುಗಳ ಬೆಸೆ ಸಹಿಸಿಕೊಂಬುದು ಸೇರದೆ ನಿನಗೆ. ಪುಟ ಸಂಖ್ಯೆ 128ರ ಮೇಲ್ಭಾಗದಲ್ಲಿಂಟು. ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರಿಸಿ ಲಕ್ಷಣ ಬರೆಯಿರಿ. ಪಠ್ಯಪುಸ್ತಕದಲ್ಲಿರುವಂತಹ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೆಯಿರಿ ಅಂತ ಪುಟ ಸಂಖ್ಯೆ 128ರಲ್ಲಿದೆ. ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನಕ್ಕೆ, ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ನೋಡಿ, ಏನು ಗುರು ಲಘು ಮಕ್ಕಳೇ, ಪಠ್ಯಪುಸ್ತಕದಲ್ಲಿರುವ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೆಯಿರಿ. ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನಕ್ಕೆ, ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ನಿಮಗೆ ಮಾಡಲಿಕ್ಕಾಗ್ತದಾ? ಪ್ರಯತ್ನ ಮಾಡಿ. ಜೊತೆ ಜೊತೆಗೆ ನಾನಿಲ್ಲಿ ಗುರು ಲಘು ಹಾಕಿದ್ದೇನೆ ನೋಡಿ. ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ, ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳು ಹದಿನಾಲ್ಕು ಮಾತ್ರೆ, ಗ್ಲಾನಿ ಯಾವುದು ಮನಕ್ಕೆ ಕುಂತಿ, ಇಲ್ಲಿಯೂ ಕೂಡ ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಮಾತ್ರೆ, ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ,
ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಹಾಗೂ ಒಂದು ಗುರು. ಕೆಳಗಡೆ ಬರೆದಿದ್ದೇನೆ, ನಾಲ್ಕು ಮೂರು ನಾಲ್ಕು ಹಾಗೂ ಒಂದು ಗುರು, ಒಟ್ಟಿಗೆ 23 ಮಾತ್ರೆಗಳು. ಹೀಗೆ ಗುರು ಲಘು ಹಾಕುವುದನ್ನು ನೀವು ಕಲಿಯಬೇಕು. ಒತ್ತಕ್ಷರದ ಹಿಂದಿನ ಅಕ್ಷರ ಚಿತ್ತಗ್ಲಾನಿ ಎನ್ನುವಾಗ ಈ ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಅದೇ ರೀತಿ ದೀರ್ಘಾಕ್ಷರಗಳಿದ್ದರೆ ಗುರು ಹಾಕಬೇಕು. ಅದೇ ರೀತಿ ಸ್ವರದಲ್ಲಿ ಹ್ರಸ್ವ ಬಂದರೆ ಒತ್ತಕ್ಷರ ಇದ್ದರೂ ಕೂಡ ಅಲ್ಲಿಗೆ ಲಘುವನ್ನು ಹಾಕಬೇಕು. ಸರಿ ಮಕ್ಕಳೇ, ಮುಂದೆ ಬಿಟ್ಟ ಸ್ಥಳಗಳನ್ನು ನೋಡಿ. ರಾಜೀವ ಸಖ ಎಂದರೆ ಸೂರ್ಯ ಎಂದರ್ಥ. ಗದುಗಿನ ಭಾರತವು ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ. ಅಶ್ವಿನಿ ದೇವತೆಗಳ ವರಬಲದಿಂದ ನಕುಲ ಸಹದೇವರು ಜನಿಸಿದರು. ಕರ್ಣನು ಸೂರ್ಯನ ಅನುಗ್ರಹದಿಂದ ಜನಿಸಿದನು. ಗದುಗಿನ ಸಮೀಪದ ಕೋಳಿವಾಡ ಎನ್ನುವುದು ಕುಮಾರವ್ಯಾಸನು ಹುಟ್ಟಿದ ಸ್ಥಳ. ಇದಿಷ್ಟನ್ನು ನೀವು ಬರ್ಕೊಳ್ಳಿ. ಅತ್ಯಂತ ಪದೇ ಪದೇ ಕೇಳುವಂಥ ಪ್ರಶ್ನೆಗಳದು. ಕುಮಾರವ್ಯಾಸನ ಹುಟ್ಟಿದ ಸ್ಥಳ ಯಾವುದು? ಕರ್ಣನು ಯಾರ ಅನುಗ್ರಹದಿಂದ ಹುಟ್ಟಿದ? ಅಶ್ವಿನಿ ದೇವತೆಗಳ ವರಬಲದಿಂದ ಹುಟ್ಟಿದವರು ಯಾರು? ಗದುಗಿನ ಭಾರತವು ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ? ಇದು ಅತ್ಯಂತ ಪದೇ ಪದೇ ಕೇಳುವಂಥ ಪ್ರಶ್ನೆಗಳು. ಇನ್ನು ಪಠ್ಯಪುಸ್ತಕದಲ್ಲಿರುವಂತಹ ಬಿಟ್ಟಸ್ಥಗಳನ್ನು ನೋಡಿ. ತನುಜ ಅಂತ ಹೇಳಿದರೆ ಮಗ, ಸಖ ಅಂತ ಹೇಳಿದರೆ ಸ್ನೇಹಿತ ಅಥವಾ ಗೆಳೆಯ ಅಂತ ಅರ್ಥ. ಮಿತ್ರ, ಸ್ನೇಹಿತ ಏನು ಹೇಳ್ಬೋದು ನೀವು. ಯುದ್ಧ ಜುದ್ಧ, ಪ್ರಸಾದ ಹಸಾದ. ಭೇದವಿಲ್ಲ ಎನ್ನುವುದು ಆಗಮ ಸಂಧಿ, ನಿಮ್ಮ ಅಡಿಗಳಲ್ಲಿ ಎನ್ನುವುದು ಲೋಪಸಂಧಿ. ಕಂದ ಪದ್ಯ ನಾಲ್ಕು ಸಾಲು, ಷಟ್ಪದಿ ಎನ್ನುವುದು ಆರು ಸಾಲಿನ ಪದ್ಯಗಳು. ಪಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ಗಮನಿಸಿ ಉತ್ತರ ಬರೆಯುವುದಕ್ಕೆ ಪ್ರಯತ್ನಿಸಿ. ನೀವು ಸಂದರ್ಭ ಸಹಿತ ವಿವರಿಸಿ ಎನ್ನುವುದನ್ನು ಗಮನಿಸಿ ನೋಡಿ. ರವಿಸೂತನ ಕಿವಿಯಲ್ಲಿ ಬಿತ್ತಿದ್ದನ್ನು ಭಯವ. ನೀವು ಮೂರು ವಿಭಾಗಗಳನ್ನಾಗಿ ಮಾಡಿಕೊಳ್ಳಬೇಕು. ಮೊದಲಿಗೆ ಆಯ್ಕೆ, ಯಾರು ಯಾವ ಪಾಠದಿಂದ ಇದನ್ನು ಆರಿಸಲಾಗಿದೆ? ಕುಮಾರವ್ಯಾಸನು ಬರೆದ ಗದುಗಿನ ಭಾರತದ ಉದ್ಯೋಗ ಪರ್ವದ 10ನೇ ಸಂಧಿಯಿಂದ ಇದನ್ನು ಆರಿಸಲಾಗಿದೆ. ಸಂದರ್ಭ, ಕರ್ಣನು ಸಂಧಾನವನ್ನು ಮುಗಿಸಿದಂಥ ಕೃಷ್ಣನು ಕರ್ಣನನ್ನು ಹತ್ತಿರ ಕರೆದು ಅವನಲ್ಲಿ ಮಾತಾಡಿಸಿ ಅವನ ಕಿವಿಯಲ್ಲಿ ಹೇಳುವಂಥ ಸಂದರ್ಭ. ಆಮೇಲೆ ಸ್ವಾರಸ್ಯ. ಹೀಗೆ ಆಯ್ಕೆ, ಸಂದರ್ಭ ಹಾಗೂ ಸ್ವಾರಸ್ಯ, ಮೂರು ಹಂತಗಳಲ್ಲಿ ನೀವು ಅದಕ್ಕೆ ಉತ್ತರವನ್ನು ಬರೆಯಬೇಕು. ಬಾಯ್ದಂಬುಲಕ್ಕೆ ಕೈಯಾನುವರೆ, ಕೃಷ್ಣನು ಕರ್ಣನಿಗೆ ಹೇಳಿದ ಮಾತು. ಜೀಯ ಹಸಾದವೆಂಬುದು ಕಷ್ಟ, ಕೃಷ್ಣನು ಹೇಳುವಂಥ ಮಾತು. ನಿನ್ನ ಅಪದಸೆ ಬಯಸುವವನಲ್ಲ, ಕೃಷ್ಣನು ಹೇಳುವಂಥ ಮಾತು. ಮಾರಿಗೌತಣವಾಯಿತು ನಾಳಿನ ಭಾರತವು, ಕರ್ಣನು ಕೃಷ್ಣನಲ್ಲಿ ಹೇಳುವಂಥ ಮಾತು. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು? ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಬಹುತೇಕ ಎಲ್ಲ ಪರೀಕ್ಷೆಗಳಲ್ಲಿಯೂ ಕೂಡ ಕೇಳುವ ಪ್ರಶ್ನೆ ಇದು ಮಕ್ಕಳೇ. ಏನೆಲ್ಲ ಹೇಳಿದೆ ಎನ್ನುವುದಕ್ಕೆ ಇಡೀ ಪದ್ಯದ ಸಾರಾಂಶವನ್ನು ಗ್ರಹಿಸಿಕೊಳ್ಳಿ. ನೀವು ಇಡೀ ಪದ್ಯದ ಸಾರಾಂಶವನ್ನು ಗ್ರಹಿಸಿಕೊಂಡು ನಿಮ್ಮ ವಾಕ್ಯಗಳಲ್ಲಿ ಬರೆಯುವುದಕ್ಕೆ ಅಭ್ಯಾಸ ಮಾಡಿ. ಏನೆಲ್ಲ ಮರಿ ಮೊದಲಿನ ಮೂರು ಸಾಲುಗಳು, ಮೊದಲಿನ ಏನೆಲ್ಲ ಆಮಿಷಗಳನ್ನು ಕೊಟ್ಟ ಎನ್ನುವುದಕ್ಕೆ. ನಿನಗೆ ಹಸ್ತಿನಪುರದ ರಾಜ್ಯದ ಘನತೆ ಮಾಡುವೆನು, ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡುತನೇರ ಗಡಣ, ಇದಿರಲ್ಲಿ ಮಾದ್ರ ಮಾಘದ ಯಾದವಾದಿಗಳು, ನಡುವೆ ನೀನೋಲಗದೊಳೊಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸಿ ಜೀಯ ಹಸಾದ ಎಂಬುದು ಕಷ್ಟ ನಿನಗೆಂದ. ಇದನ್ನು ಬಿಡಿಸಿ ಬರಿಬೇಕು ನೀವು. ಪಾಂಡವರ ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಕೊರಳ ಸೇರಿ ಹಿಗ್ಗಿದವು ದೃಗುಜಲ ವರ್ಣ ನಡೆಸಿ ಕಡು ನೊಂದೆನ ಕಟ. ಈ ಭಾಗವನ್ನೆಲ್ಲ ವಿವರಿಸಿ ಬರೀಬೇಕು. ಕೌರವೇಂದ್ರನ ಕೊಂದೆ ನೀನು ಎನ್ನುವುದನ್ನು ಕೂಡ ಪರೋಕ್ಷವಾಗಿ ನೀವು ಉಲ್ಲೇಖಿಸಬೇಕು. ಕರ್ಣನ ನಿರ್ಧಾರ ಸರಿ ಎನ್ನುವಿರಾ? ಏಕೆ ಕರ್ಣ ನಿರ್ಧಾರ ಸರಿ ಎನ್ನುವ ಹಾಗೆ ಅನ್ನ ಕೊಟ್ಟಂತಹ ದಾತಾರನಿಗೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂತಹ ಕರ್ಣನ ನಿರ್ಧಾರ ಸರಿ ಎನ್ನುವ ಹಾಗೆ ಉಲ್ಲೇಖಿಸಿ ಬರೀಬೇಕು ಮಕ್ಕಳೇ. ಅಲ್ಲಿರುವಂತಹ ಇನ್ನೊಂದು ಭಾಷಾ ಚಟುವಟಿಕೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ. ಅಲಂಕಾರದಲ್ಲಿ ಉಪಮಾಲಂಕಾರದ ಬಗ್ಗೆ ನೀವು ತಿಳಿದುಕೊಂಡಿರಬಹುದು. ಇಲ್ಲಿ ಇರುವಂಥದ್ದು ರೂಪಕ ಅಲಂಕಾರ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕುಮಾರವ್ಯಾಸರನ್ನು ಕರೀತಾರೆ. ಈ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಅವನನ್ನು ಕರೆಯುವುದಕ್ಕೆ ಪ್ರಮುಖ ಕಾರಣ ರೂಪಕ ಅಲಂಕಾರದಿಂದ ಅವ ಸೊಗಸಾಗಿ ಪದ್ಯವನ್ನು ರಚಿಸಿತ್ತು. ರೂಪಕ ಅಲಂಕಾರದಲ್ಲಿ ನೀವು ಗಮನರಿಸಬೇಕಾದ ವಿಷಯ ಏನು ಹೇಳಿದರೆ,
ಹೋಲಿಕೆಗೆ ಗುರಿಯಾಗುವ ವಸ್ತು ಯಾವುದನ್ನು ಅವ ಕಂಪೇರ್ ಮಾಡ್ತಾನೆ, ಹೋಲಿಕೆಗೆ ಗುರಿಯಾಗುವ ವಸ್ತು ಮತ್ತು ಹೋಲಿಸುವ ವಸ್ತು ಯಾವುದನ್ನು ಹೋಲಿಸ್ತಾನೆ, ಇದರ ನಡುವೆ ಅಭೇದ್ಯ ಕಲ್ಪನೆ ಇದ್ದರೆ, ಸಾದೃಶ್ಯ ಕಲ್ಪನೆ ಅಥವಾ ಅಭೇದ್ಯ ಕಲ್ಪನೆ, ಅದುವೇ ಇದು ಅದರಂತೆ ಇದು ಅಂತ ಬಂದರೆ ಅದು ಉಪಮಾಲಂಕಾರ ಆಗ್ತದೆ. ಚಂದ್ರನಂತೆ, ಸೂರ್ಯನಂತೆ, ಹಾಗೆ ಅಂತೆ ಬಂದರೆ ಉಪಮಾ ಅಲಂಕಾರ ಆಗ್ತದೆ. ಇದು ರೂಪಕಾಲಂಕಾರ ಆದರೆ ಅದುವೇ ಇದು ಎನ್ನುವಂತಹ ಭಾವನೆ ಬಂದರೆ ಅದಕ್ಕೆ ರೂಪಕಾಲಂಕಾರ ಅಂತ ಹೆಸರು. ಇಲ್ಲಿ ನಿಮಗೆ ಕೊಟ್ಟಂತಹ ಅಲಂಕಾರದಲ್ಲಿ ಮಾರಿಗೌತಣವಾಯಿತು ನಾಳಿನ ಭಾರತವು, ಮಾರಿಗೌತಣವಾಯಿತು ನಾಳಿನ ಭಾರತವು, ಹೋಲಿಕೆಗೆ ಗುರಿಯಾಗುವ ವಸ್ತು ಯಾವುದಿಲ್ಲಿ, ನಾಳಿನ ಭಾರತದ ಯುದ್ಧ. ಹೋಲಿಕೆಗೆ ಗುರಿಯಾಗುವ ವಸ್ತುವನ್ನೇ ನಾವು ಉಪಮೇಯ ಅಂತ ಹೇಳುವುದು, ಹೋಲಿಕೆಗೆ ಗುರಿಯಾಗುವ ವಸ್ತುವನ್ನೇ ಉಪಮೇಯ ಅಂತ ಹೇಳ್ತಾರೆ, ಅದು ನಾಳಿನ ಭಾರತದ ಯುದ್ಧ. ಹೋಲಿಸುವ ವಸ್ತು ಯಾವುದು, ಮಾರಿಯ ಔತಣ, ಹೋಲಿಸುವ ವಸ್ತು ಮಾರಿಯ ಔತಣ, ಅದನ್ನೇ ಉಪಮಾನ ಅಂತ ಹೇಳ್ತಾರೆ. ಹಾಗೆ ಉಪಮಾನ ಮತ್ತು ಉಪಮೇಯಕ್ಕೆ ಅಭೇದ್ಯ ಕಲ್ಪನೆ ಇರುವುದರಿಂದ ಇದಕ್ಕೆ ರೂಪಕಾಲಂಕಾರ ಅಂತ ಹೆಸರು. ಇಲ್ಲಿ ಉಪಮೇಯವಾದಂತಹ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದಂತಹ ಮಾರಿಯ ಔತಣಕ್ಕೆ, ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ವರ್ಣಿಸಿ ರೂಪಿಸಲಾಗಿದೆ. ಅದೇ ಇದು ಎನ್ನುವಂತಹ ಭಾವನೆ ಬರುವ ಹಾಗೆ ರೂಪಿಸಲಾಗಿದೆ. ಇನ್ನೊಂದು ಉದಾಹರಣೆ ಹೇಳಿ ನೋಡುವ. ಉಪಮಾನ ಮತ್ತು ಉಪಮೇಯಗಳಿಗೆ ಅಭೇದ್ಯತೆಯನ್ನು ಕಲ್ಪಿಸುವುದು ರೂಪಕಾಲಂಕಾರ ಅಂತ ಹೇಳಿದೆ ನಾನು, ಇದು ಲಕ್ಷಣ. ಇಲ್ಲಿ ಸಮನ್ವಯ ಸಾಧಿಸುವುದು ಹೇಗೆ, ಉಪಮೇಯವಾದಂತಹ ನಾಳಿನ ಭಾರತ ಮತ್ತು ಉಪಮಾನವಾದಂತಹ ಮಾರಿಯ ಔತಣಕ್ಕೊಂದು ಅಭೇದ ಕಲ್ಪನೆ. ಇನ್ನೊಂದು ಉದಾಹರಣೆ ಹೇಳ್ತೇನೆ ಮಕ್ಕಳೇ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ, ಪುರದ ಪುಣ್ಯ ಪುರುಷನ ರೂಪದಲ್ಲಿ ಹೋಗುತ್ತಿದೆ. ಇಲ್ಲಿ ಪುರದ ಪುಣ್ಯ ಮತ್ತು ಪುರುಷ ರೂಪ, ಪುರದ ಪುಣ್ಯವೇ ಹರಿಶ್ಚಂದ್ರನ ಎನ್ನುವಂತಹ ಪುರುಷನ ರೂಪದಲ್ಲಿ ಹೋಗುತ್ತಿದೆ. ಪುರದ ಪುಣ್ಯವೇ ಪುರುಷದ ರೂಪ, ಬೇರೆ ಇಲ್ಲ ಅದಕ್ಕೆ. ಅದರಂತೆ ಸೂರ್ಯನಂತೆ, ಚಂದ್ರನಂತೆ, ಆನೆಯಂತೆ, ಬೆಕ್ಕಿನಂತೆ ಹಾಗೆ ಇಲ್ಲ. ಅದೇ ಇದು ಎನ್ನುವಂತಹ ಭಾವ ಅಭೇದ ಕಲ್ಪನೆ ಮೂಡಿದರೆ ಅಲ್ಲಿ ರೂಪಕಾಲಂಕಾರ ಆಗ್ತದೆ. ಮಾರಿಗೌತಣವಾಯಿತು ನಾಳಿನ ಭಾರತವ್ಯ ಎನ್ನುವುದು ರೂಪಕಾಲಂಕಾರಕ್ಕೆ ಉದಾಹರಣೆ. ಆಮೇಲೆ ವಿಗ್ರಹ ಸಮಾಸ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇನ ತನೂಜ, ಇನನ ತನೂಜ, ಆವನು ಅವನು ಇನ ತನೂಜ, ಕರ್ಣ ಸೂರ್ಯನ ಮಗನು, ಯಾವನು ಅವನು ಇನ ತನೂಜ. ಧನುಜ ರಿಪು, ಧನುಜರಿಗೆ ರಿಪು, ಆವನು ಅವನು ಧನುಜ ರಿಪು. ಮುರಾರಿ, ಮುರನ ಅರಿ, ಆವನು ಅವನು ಮುರಾರಿ ಕೃಷ್ಣ. ಮೇದಿನಿಪತಿ, ಮೇದಿನಿಗೆ ಪತಿ, ಆವನು ಅವನು ಮೇದಿನಿಪತಿ ರಾಜ. ಇದೆಲ್ಲವೂ ಕೂಡ ಬಹುರ್ವೀ ಸಮಾಸ. ಕೈಯಾನು, ಕೈಯನ್ನು ಆನು, ಕೈಯನ್ನು ಆನು, ಅಲ್ಲಿ ಇಲ್ಲಿ ಕೆಲಸ ಇರುವುದರಿಂದ ಅದು ಕ್ರಿಯಾ ಸಮಾಸ. ಮಾದ್ರ ಮಾಘದ ಯಾದವರು, ಮಾದ್ರರು, ಮಾಘದರು ಮತ್ತು ಯಾದವರು ಎನ್ನುವುದರಿಂದ ದ್ವಂದ್ವ ಸಮಾಸ. ಹೊಗೆ ತೋರು, ಹೊಗೆಯನ್ನು ತೋರು ಕ್ರಿಯಾ ಸಮಾಸ. ರಾಜೀವ ಸಖ, ರಾಜೀವನ ಸಖ, ಆವನು ಅವನು ರಾಜೀವ ಸಖ ಎನ್ನುವುದು ಬಹುರ್ವೀ ಸಮಾಸ. ಮಕ್ಕಳೇ, ಭಾಷಾ ಚಟುವಟಿಕೆ ಪ್ರಶ್ನೋತ್ತರಗಳ ಬಗ್ಗೆ ಮತ್ತೆ ನಿಮ್ಮ ತರಗತಿ ಶಿಕ್ಷಕರನ್ನು ಸಂಪರ್ಕಿಸಿ ಪಾಠವನ್ನು ಕೇಳಿ ಏನು ನಿಮ್ಮ ಮನಸ್ಸಿಗೆ ಹೊಳೆದಿದೋ ಅದನ್ನು ಅಕ್ಷರೀಕರಿಸಿ ಬರೆಯುವುದಕ್ಕೆ ಕಲಿಯಿರಿ. ಏನು ಕತೆ ಅರ್ಥ ಆಗಿದೋ ಅದನ್ನು ನಿಮ್ಮ ವಾಕ್ಯಗಳಲ್ಲಿ ಬರೆಯಿರಿ. ಬರೆದದ್ದನ್ನು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಿ ಅದರ ತಿದ್ದುಪಡಿಯನ್ನು ಮಾಡಿ ಸ್ವತಂತ್ರವಾಗಿ ಬರೆಯಲು ಕಲಿಯಿರಿ. ಅಕ್ಷರಗಳನ್ನು ಜೋಡಿಸಲು ಕಲಿಯಿರಿ. ವಾಕ್ಯ ರಚನೆಯನ್ನು ಕಲಿಯಿರಿ. ನಿಮ್ಮ ವಾಚನ ಮತ್ತು ಗ್ರಹಿಕಾ ಕೌಶಲವನ್ನು ಹೆಚ್ಚಿಸಿಕೊಳ್ಳಿ. ಬರವಣಿಗೆ ಕೌಶಲವನ್ನು ಹೆಚ್ಚಿಸಿಕೊಳ್ಳಿ. ವ್ಯಾಕರಣವಾಗಿ ಗಟ್ಟಿಗೊಳ್ಳಿ. ಆಗ ನೀವು ಆಡುವಂತಹ ಪ್ರತಿಯೊಂದು ಮಾತಿನಲ್ಲಿ ಕೂಡ ಕನ್ನಡ ಉಸಿರಾಡ್ತಾ ಇರ್ತದೆ. ಶುಭವಾಗಲಿ ಮಕ್ಕಳೇ. ನಮಸ್ತೆ.